हाय ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿರ್ಮಲ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ಈಗ ನೋಡ್ರಿ ಯಪ್ಪ ಹಳ್ಳಿ ಒಳಗೆ ಎಷ್ಟು ಜಲ್ದಿನೇ ಎದ್ದೇಳ್ತಾರ ಅಂತಂದ್ರೆ ನಾವು 5 ಗಂಟೆಗೆ ಎದ್ದೇಳ್ತೀವಿ ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಎದ್ದೇಳ್ತಾರ ನಮ್ಮ ಮನೆಯಾಗ 4 ಗಂಟೆಗೆ ಎದ್ದಾರ ನೋಡ್ರಿ ಇನ್ನೂ ಕತ್ಲು ಕತ್ಲು ನಸ ನಸ ಐತಿ ಹೊರಗೆ ಹೋಗಿ ಬರಕ್ಕೆ ಸಹಿತ ಅಷ್ಟು ಎದರಿಕೆ ಆಗ್ಕೊಂತೈತಿ ನಮ್ಮವ್ರ ನನ್ನ ಎಬ್ಬಿಸಿ ಪಲ್ಯಕಾಯಿ ಇಡು ಅಂತ ಎಬ್ಬಿಸಿ ಕುಂದಿರಿಸ್ಯಾರ ಅವರೆಲ್ಲ ಬೂದಿ ಎಲ್ಲ ತೊಳ್ಕೊಂಡು ಕಸ ಹೊಡ್ಕೊಂಡು ಎಲ್ಲ ಕೆಲಸ ಮಾಡಿ ನನಗೆ ಪಲ್ಯಕ ಮಾಡಿ ಮೊದಲ ಬುತ್ತಿ ಕಟ್ಟಿ ಕಟ್ಕೊಂಡು ಹೋದ್ರೆ ಬರುತ್ತಾ ಅಂತ ಹೇಳ್ಕೊಳ್ಸ್ಯಾರ ಹೆಸರುಕಾಳು ಪಲ್ಯ ಮಾಡಾಗತ್ತಿ ನೋಡ್ರಿ ಸ್ನೇಹಿತರೆ ಹೆಸರುಕಾಳು ಪಲ್ಯ ಮಾಡ್ಬೇಕಾದ್ರೆ ಫಸ್ಟ್ ಹುರಿಬೇಕಂತ್ರಿ ಮೊಳಕೆ ಕಾಳು ಪಲ್ಯ ಬೇರೆ ಮಾಡ್ತಾರೆ ಬಟ್ ಹೆಸರುಕಾಳು ಬರೀ ಹೆಸರುಕಾಳು ಅಷ್ಟೇ ಮಾಡಿದಾಗ ಸ್ವಲ್ಪ ಹುರಿಬೇಕಂತ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಾಕಿದ್ರೆ ಘಮ ಘಮ ವಾಸನೆ ಬರುತ್ತೆ ಅಂತ ನಮ್ಮ ತಾಯಿಯವರು ಹೇಳಿದ್ರು ಹಂಗಾಗಿ ಒಲೆ ಮೇಲೆ ಹಂಚಿಟ್ಟು ಹಂಚಿನ ಮೇಲೆ ಉರಿಯಾಕತ್ತೀನಿ ನೋಡ್ರಿ ಸ್ನೇಹಿತರೆ ಒಲೆ ಮ್ಯಾಗ ಮಾಡಿದ ಅಡುಗೆ ರುಚಿ ಬರುವಷ್ಟು ಗ್ಯಾಸಿನ ಮೇಲೆ ಬರೋದಿಲ್ಲ ನೋಡ್ರಿ ಆದರೆ ನಮ್ಮ ಕೈಯಾರ ನಾವು ಮಾಡಿದಂತರೂ ನಮಗಂತೂ ರುಚಿನ ಬರೋದಿಲ್ಲ ಅಂತ ಹೇಳ್ತೀನಿ ಇದನ್ನು ಹುರಿದು ಈಗ ಕಾಳನ್ನ ಕುದಿಸಿ ಕಾಳು ಪಲ್ಯ ಮಾಡಿಬಿಟ್ಟು ಬಂದರೆ ಯಾರಿಗಾದರೂ ಎಲ್ಲಿಗಾದ್ರು ಹೋಗೋರು ಕಟ್ಕೊಂಡು ಹೋಗೋರು ಹೋಗಿಬಿಡ್ತಾರೆ ಅನ್ನೋದು ನಮ್ಮ ಪ್ಲ್ಯಾನ್ ನಮ್ಮ ತಾಯಿ ಪ್ಲ್ಯಾನು ನಮ್ಮ ತಾಯಿಯವರೊಬ್ಬರ ಇರೋದ್ರಿಂದ ಅವ್ರಿಗೆ ನಾನು ಸಹಾಯ ಮಾಡಾಕತ್ತೀನಿ ನೋಡ್ರಿ ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ನಮ್ಮ ತಾಯಿಯವರು ನಾಲ್ಕೂವರೆಗೆ ಎದ್ದು ಒಲೆ ಬೂದಿ ಎಲ್ಲ ತೊಳ್ಕೊಂಡು ನೋಡ್ರಿ ನೋಡ್ತಾ ಇದ್ರಲ್ಲ ಒಲೆ ಬೂದಿ ಎಲ್ಲ ತೊಕ್ಕೊಂಡು ಒಲೆ ತೊಳ್ಕೊಂಡು ಫಸ್ಟ್ ಕಸ ಹೊಡ್ಕೋತಾರ ತ್ಯಾವ ಕಸ ಅಂತ ಹೊಡ್ಕೊಂಡು ಆನಂತರ ಒಲೆ ಬೂದಿ ತೊಳ್ಕೊಂಡು ತೊಕ್ಕೊಂಡು ಮತ್ತು ಆಮೇಲೆ ಒಲೆ ತೊಳ್ಕೊಂಡು ನೀರು ಕಚ್ಚಿಬಿಟ್ಟಿದಾರೆ ಸ್ನೇಹಿತರೆ ನೋಡ್ತಾ ಇರ್ರಿ ಜಳಕ ಮಾಡೋಕ್ಕೆ ನೀರು ಬೇಕಲ್ಲ ಹೊಲಕ್ಕೆ ಅಲ್ಲಿಗೆ ಹೋಗೋರಿಗೆ ಹಾಗಾಗಿ ಬೇಗನೆ ಎದ್ದ ತಕ್ಷಣವೇ ನೀರಿಗೆ ಹಚ್ಚಿಬಿಡ್ತಾರೆ ನಮ್ಮೂರ ಕಡೆ ಹಂಗೆ ಕರೆಂಟಿಂದ ಅದು ಇದು ಏನೂ ಇರೋಂಗಿಲ್ಲ ನೀರು ಕಾಸ್ಕೊಳ್ಳೋಕ್ಕೆ ಒಲೆ ಮೇಲೆ ಕಾಸ್ಕೋತಾರೆ ಹಾಗಾಗಿ ನೋಡಿರಿ ಒಲೆಗಳು ಎಷ್ಟು ಅದಾವಂತ ಇಲ್ಲಿ ಈಗ ರೊಟ್ಟಿ ಮಾಡಬೇಕು ಸ್ನೇಹಿತರೆ ಈ ಒಲೆಗೆ ಆ ಒಲೆಗೆ ಪಲ್ಯ ಮಾಡ್ತಾರೆ ಈ ಒಲೆಗೆ ಹಾಲು ಕಾಸ್ತಾರೆ ಆ ಒಲೆಗೆ ನೀರು ಕಾಸೋದು ಟೋಟಲಾಗಿ 4 ಒಲೆದ ನೋಡಿರಿ ನಾಲ್ಕು ಒಲೆನ ಬಿಜಿ ಆಗಿರ್ತಾವೆ ಸ್ನೇಹಿತರೆ ಇಲ್ಲ ಆಲ್ರೆಡಿ ಚಾ ಮಾಡ್ಕೊಂಡು ಕಿತ್ಲೆ ಇಟ್ಟು ಸೋಸಿ ತವ ಕುಡಿದು ಹೋಗ್ಯಾರ ನೋಡ್ರಿ ಆಗಳೆ ಅಷ್ಟು ಬಿಜಿ ಶೆಡ್ಯೂಲ್ ಇರ್ತಾವೆ ರೀ ಬೆಳಗ್ಗೆ ಇಲ್ಲಿ ಹಳ್ಳಿಯೊಳಗೆ ಯಾಕಂದರೆ ಹೊಲಕ್ಕೆ 7:30ವರೆಗೆ ಹೋಗ್ಬಿಡ್ತಾರೆ ಅಷ್ಟು ತನದಲ್ಲಿ ಎಲ್ಲ ಬುತ್ತಿ ಆಗಬೇಕಲ್ಲ ಸ್ನೇಹಿತರೆ ಹಂಗಾಗಿ ಬೇಗನೆ ಹೊಲಕ್ಕೆ ಹೋಗ್ತಾರೆ ಮತ್ತು ಇದಕ್ಕೆ ತೊಗರಿಗೆ ಇನ್ನೂ ಕಡ್ಲಿ ಬಿತ್ತು ಸೀಸನ್ ಬಂದಿಲ್ಲ ಹಂಗಾಗಿ ಕಡ್ಲಿಗೆ ಎಣ್ಣೆ ಹೊಡೋಂಗಿಲ್ಲ ಈಗ ತೊಗರಿಗೆ ಮೆಣಸಿನ್ಕಾಯಿ ಗಿಡಕ್ಕೆ ತೊಗರಿ ಹೊಡ್ಯಾಕೆ ತೊಗರಿಗೆ ಎಣ್ಣೆ ಹೊಡ್ಯಾಕೆ ಹೋಗ್ತಾರೆ ಸ್ನೇಹಿತರೆ ಅದು ಎಣ್ಣೆ ಹೊಡೆದಾದ ನಂತರ ಕೆಲಸದವರಿದ್ದರೆ ಕೆಲಸಕ್ಕೆ ಆಳುಗಳು ಮಾಡಿದರೆ ಅದಕ್ಕೆ ಕಸ ತೆಗಿಯಕ ಕರ್ಕೊಂಡು ಹೋಗ್ತಾರೆ ಹಂಗಾಗಿ ಬೆಳಗ್ಗೆನೇ ಹೋಗಬೇಕಾಗುತ್ತೆ ಬೇರೆ ಬೇರೆ ಊರಿಗೆ ಹೋಗಿ ಆಳುಗಳನ್ನು ಕರ್ಕೊಂಡ್ಬರ್ಬೇಕಾಗುತ್ತೆ ಹಂಗಾಗಿ ಬೇಗನೆ ಬುತ್ತಿ ಕಟ್ಕೊಂಡು ಹೋಗ್ಬಿಡ್ತಾರೆ ಹಂಗಾಗಿ 7:30 ಅನ್ನೋದ್ಲೇ ಬುತ್ತಿ ಆಗಬೇಕಂತ ಇಲ್ಲಿ ನೋಡಿರಿ ಈಗ ಹೆಸರುಕಾಳನ್ನ ಹುರಿದಿಟ್ಟು ಈಗ ಇವನ್ನ ಕುದಿಸ್ಬೇಕು ನೀರಾಕಿ ಹೆಸರುಕಾಳು ಪಲ್ಯ ಮಾಡಬೇಕಾದ್ರೆ ಸ್ವಲ್ಪ ಹೆಸರುಕಾಳು ಹುರಿದು ಮಾಡ್ಬೇಕಂತ ನೋಡಿರಿ ಅಂದರೆ ವಾಸನೆ ಚಲೋ ಇರ್ತಾವಂತ ಹೇಳಿದ್ರು ಸೊ ಹಂಗಾಗಿ ಈಗ ಹುರಿದೀನಿ ನಾನು ಇನ್ಮೇಲೆ ಹುರಿದ ಮಾಡ್ತೀನಿ ನೋಡಿರಿ ಹೆಸರುಕಾಳು ಪಲ್ಯನ ಈಗಿನ್ನ ಕುದಿಯಾಕಿಡಂಬರ್ರಿ ಸ್ನೇಹಿತರೆ ಒಂದು ಬೊಗುಣಿಯಾಗ ನೋಡಿರಿ ಇವನ್ನ ಹೆಸರುಕಾಳನ್ನ ಕುದಿಯಾಕೆ ಹಾಕ್ತಾ ಇದ್ದೀನಿ ಈಗ ಚಪಾತಿ ಹಿಟ್ಟು ನಾದಬೇಕು ಚಪಾತಿ ಹಿಟ್ಟು ನಮ್ಮವರು ಒಂದು 2-3 ಸೇರಿನಷ್ಟು ನಾದಂತ ಹೇಳ್ರ ಹಿಟ್ಟು ನಾದಂಬರ್ರಿ ಈಗ ವಿಡಿಯೋ ಕ್ಲಾರಿಟಿ ಸರಿಯಾಗಿ ಕಾಣ್ತಾ ಇಲ್ಲ ಸ್ನೇಹಿತರೆ ಇನ್ನೂ ಕತ್ಲ ಇದೆ ಕರೆಂಟ್ ಅಷ್ಟೊಂದು ಡಾರ್ಕ್ ಆಗಿ ಇಲ್ಲ ಸೊ ಯಾರು ಬೇಜಾರು ಮಾಡ್ಕೋಬೇಡ್ರಿ ಈಗ ಕಾಲು ಕುದಿಯಕ್ಕಿಟ್ಟಿನಿ ಈಗ ಹಿಟ್ಟು ನಾದಂಬರ್ರಿ ಸ್ನೇಹಿತರೆ ಚಪಾತಿಗೆ ನೋಡ್ರಿ ಇದ್ರೊಳಗೆ ಹಿಟ್ಟು ಡಬ್ಬಿ ಒಳಗೆ ಇಟ್ಟಿದೆ ಇದ ಡಬ್ಬಿ ಒಳಗೆ ಹಿಟ್ಟು ತೊಗೊಂಡು ಈಗ ನಾದಂಬರ್ರಿ ಒಂದೊಂದು ಗಿದ್ದನ ಗಂಟ್ಲೆ ಹಾಕ್ಸಿಬಿಟ್ಟಿರ್ತಾರೆ ಸ್ನೇಹಿತರೆ ಅಗ್ಲ ಮುಗ್ಲ ಗಿರಣಿಗೆ ಹೋಗಂಗಿಲ್ಲ 5 ಕಿಲೋ 10 ಕಿಲೋ ಹಾಕ್ಸಂಗಿಲ್ಲ ಒಂದು 15 ಕಿಲೋ ಆ ಟೈಪೆಲ್ಲ ಇಲ್ಲಿ ನಮ್ಮ ಕಡೆ ಎಲ್ಲ 30 ಕಿಲೋ 40 ಕಿಲೋ ಗೋಧಿ ತೊಗೊಂಡೋಗಿ ಹಾಕ್ಸೋಂಬಂದ್ಬಿಟ್ಟಿರ್ತಾರೆ ಇದು ಫುಲ್ಲು ಡಬ್ಬಿ ತುಂಬಿ ಮತ್ತು ಚೀಲದಾಗಿರುತ್ತೆ ಸ್ನೇಹಿತರೆ ಇದು ಡಬ್ಬಿಂದ ಆದ ತಕ್ಷಣ ಮತ್ತು ಚೀಲದ ಅಂದು ಹಾಕ್ಕೋತಾರೆ ಇದಕ್ಕೆ ಈಗ ಇದನ್ನ ಹಾಕ್ಕೊಳಂಬರ್ರಿ ಹಾಕ್ಕೊಂಡು ನಾದ್ಕೊಳ್ಳಂಬಂತ
ನೋಡಿರಿ, ಒಂದು ಮೂರು ಸೇರಿನಷ್ಟು ಆಗುತ್ತೇನೋ ಹಂಗೆ ಅಂದಾಗ ಹಾಕ್ಕೊಂದಿನಿ. ಆಮೇಲೆ ನಮ್ಮ ಮೋರ್ ಬಂದ ತಕ್ಷಣ ಮತ್ತೆ ಕಡಿಮೆ ಆಗಿತ್ತಂದರೆ ಹಾಕ್ಕೊಳ್ತಾರೆ, ಹೆಚ್ಚಾಗಿತ್ತಂದರೆ ಏನು ಮಾಡಲ್ಲ. ಹೆಚ್ಚೆಚ್ಚಿಗೆ ಮಾಡ್ತಾರೆ ಸ್ನೇಹಿತರೆ, ಇಲ್ಲಿ ಎಲ್ಲ ನಮ್ಮಂಗೆ ಕಟನ್ ಕಟ್ಟಿ ಮಾಡೋಂಗಿಲ್ಲ. ಯಾಕಂದರೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ನಿನ್ನೆ ರೈಸ್ ನೋಡಿರಿ, ನಮ್ಮ ಥರದಂಗೆ ಮಾಡೋಂಗಿಲ್ಲ. ಹೆಚ್ಚು ಕಡಿಮೆ ಇನ್ನು ಇಬ್ಬರು ಮೂವರು ಇನ್ನೂ ಅಷ್ಟು ಇಟ್ಟಿರ್ತಾರೆ. ಆಲ್ಮೋಸ್ಟ್ ಒಂದು 10-10 ಜನ ಆದ್ರೂ ಊಟ ಮಾಡೋ ಥರ ಅಡುಗೆ ಮಾಡಿರ್ತಾರೆ ಹೆಚ್ಚೆಚ್ಚಿಗೆ. ಇದು ಅನ್ನದ್ದು ಒಂದೇ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಿಮಗೆ. ಬರಿಗೇಟ್ ನಾದಮ್ ಅಂತ ರೊಟ್ಟಿ ಅಂದರೆ ಜಾಸ್ತಿ ಮಾಡಿಸಿ ಹಾಕ್ಬಿಟ್ಟಿರ್ತಾರೆ ಸ್ನೇಹಿತರೆ. ನಶಿನಾಗಲ್ಲ ಸ್ನೇಹಿತರೆ, ನಾನು ಊರಿಗೆ ಟ್ರೈಪ್ಯಾಡು ಓದಿದ್ದಿಲ್ಲ, ಹಾಗಾಗಿ ಯಾರೂ ಎದ್ದಿದ್ದಿಲ್ಲ, ಹುಡುಗರನ್ನ ಎಬ್ಸಕ್ಕೆ ಹೋಗಿದ್ದಿಲ್ಲ. ನಮ್ಮ ತಾಯಿಯವರು ಚಹಾ ಮಾಡ್ಕೊಂಡು ಕುಡಿದು ಹೊರಗಡೆ ಹೆಂಡಿ ಕಸ ಬಳಿಯಕ್ಕೆ ಹೋಗಿದ್ದರು. ಹಂಗಾಗಿ ನಾನೇ ವೀಡಿಯೋ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ನಾನೇ ಒಂದೇ ಕೈಲನ್ನ ಇಟ್ಟು ನಾತ ನಾನೇ ಮೊಬೈಲ್ನ ಹಿಡ್ಕೊಂಡಿದ್ದೀನಿ. ಹಂಗಾಗಿ ಸ್ವಲ್ಪ ಶೇಕ್ ಆಗ್ತಾ ಇದೆ ಅದು ಮೊಬೈಲ್, ಸೊ ಅಡ್ಜಸ್ಟ್ ಮಾಡಿಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟಂತ್ರ ನಾದಿಟ್ಟಿನಿ ಸ್ನೇಹಿತರೆ, ಮತ್ತೆ ಇನ್ನೂ ಸ್ವಲ್ಪ ಬೇಕಾದರೆ ನಾದ್ಕೋತೀನಿ. ಇನ್ನೂ ನಮ್ಮ ಮೂವರು ಬಂದಿಲ್ಲ ಒಳಗೆ, ಆಚೆ ಮನೆಗೆ ಹೋಗ್ಯಾರಲ್ಲ ಕಸ ಹೊಡೆದು ಬರೋಕ್ಕೆ. ಹಂಗಾಗಿ ಅಷ್ಟಂತ್ರ ನಾದಿಡ್ತೀನಿ ಈಗ. ಇದೆಲ್ಲ ಎಣ್ಣೆ ಹಚ್ಚಿ ಮಿಜಿ ಇಡ್ತೀನಿ, ಆಮೇಲೆ ಬೇಕಾದರೆ ಇನ್ನೂ ಸ್ವಲ್ಪ ಬೇಕಾದರೆ ನಾದ್ಕೊಳಕ್ಕೆ ಬರುತ್ತೆ. ಅಂದಾಜು ಹಂಗೆ 2-3 ಸೇರು ತಗೋ ಅಂತ ಹೇಳಿದರು, ಇಷ್ಟು ತೊಗೊಂಡಿದ್ದೀನಿ ಈಗ. ಕಡಿಮೆ ಆಗುತ್ತೋ ಹೆಚ್ಚಾಗುತ್ತೋ ನೋಡಮ್ಮ ಅಂತ ಸ್ನೇಹಿತರೆ. ನಮ್ಮವರು ಬಂದಮೇಲೆ ನೋಡ್ತೀನಿ ಇನ್ನೂ ಸ್ವಲ್ಪ ನಾದಕ್ಕೆ. ಸ್ನೇಹಿತರೆ ಮತ್ತು ನೆಕ್ಸ್ಟ್ ಬನ್ನಿರಿ, ನಾವೆಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ಪೂಜೆ ಮಾಡಿಕೊಂಡು ನಮ್ಮ ತಾಯಿಯವರು ಚಪಾತಿ ಮಾಡ್ತೀನಿ. ನೀವು ನೀರು ಇರೋದ್ರಾಗನ ಬಟ್ಟೆ ಹೋಗ್ಕೊಂಬಂದ್ಬಿಡು, ನೀರಿದ್ರನ್ನ ಬಟ್ಟೆ ಸ್ವಚ್ಛ ಹಾಕವು, ಇಲ್ಲಾಂದರೆ ಮತ್ತೆ ಡ್ರಮ್ನೇನು ಬ್ಯಾರಲನ್ನು ತೊಗೊಂಡು ಒಗಿಬೇಕಾಗುತ್ತೆ ಅಂತ ಹೇಳಿದ್ರು. ಬಟ್ಟೆ ಒಗ್ಯಕ್ಕೆ ಬಂದು ಬಟ್ಟೆ ಒಗೆದು ಇಟ್ಟಿದ್ದೀವಿ ನೋಡ್ರಿ ಇಲ್ಲಿ ಆಲ್ರೆಡಿ. ಅದ್ರ ಜೊತೆಗೆ ನಿನ್ನೆ ಬೇರೆ ಎಲ್ಲಿಗೂ ಹೋಗಿದ್ರಂತ ನಮ್ಮ ತಂದೆಯವರು, ಆವಾಗ ಕರಿಬೇವು ಗಿಡ ಕಿತ್ಕೊಂಬಂದಿದ್ರಂತ, ಅದನ್ನು ಹಚ್ಚಬೇಕಂತ ಅನ್ನಕ್ಕಿದ್ರು. ನಾನು ಹಚ್ತೀನಿ ಅಂತಂದೆ, ಬೇಡ ನಿಮ್ಮ ಅಪ್ಪ ಹಚ್ತಾನ ಅಂತ ಹೇಳಿದ್ರು ನಮ್ಮ ತಾಯಿಯವರು. ಹಂಗಾಗಿ ಅದನ್ನು ಬಿಟ್ಟು ಹೋಗ್ತಾ ಇದ್ದೀನಿ ನೋಡ್ರಿ. ಬಿಚ್ಕೋರಿ ಅದನ್ನು, ಒಲಂದದ್ದೇನು ನೋಡ್ರಿ, ನಮ್ಮ ಮನೆಯ ಇಬ್ಬರು ಮೊಮ್ಮಕ್ಕಳು. ನಿನ್ನೆ ನಾ ಹೇಳಿದ್ನಲ್ಲ ರೀ, ಇವನು ಹಾಸ್ಟೆಲಾಗಿರ್ತಾನಂತ ಧನುಷ್ಯ, ನಮ್ಮ ತಂಗಿ ಮಗ ಶ್ರೀಕಾಂತ್ ಅಂತ ಹೇಳಿ ತೋರಿಸಿದ್ನಲ್ಲ ನಿನ್ನೆ, ಅವ್ರ ಅಣ್ಣ ಧನುಷ್ಯ ಅಂತ. ಎಷ್ಟನೇ ಕ್ಲಾಸ್ ಓದ್ತೀಯಪ್ಪ? ಫಿಫ್ತ್. ಯಾ ಇದು ಎಲ್ಲಿರ್ತಿ ನೀನು, ಹಾಸ್ಟೆಲಾಗಿರ್ತೀಯ? ಎಲ್ಲಿರ್ತಿದೆ ಹಾಸ್ಟೆಲಾಗಿರ್ತೀಯ? ನೋಡ್ರಿ ಇವನು ಇಲ್ಲೇ ಇದ್ದ, ಈಗ 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನ. 4th ನಮ್ಮ ಇಲ್ಲಿ ನಾವು ಇದ್ದೀವಲ್ಲ ಈಗ ತವ್ರ ಮನೆಯಲ್ಲೇ ಬಿಟ್ಟಿದ್ಲು ನಮ್ಮ ತಂಗಿ ಸ್ಕೂಲ್ ಓದ್ಸೋಕ್ಕೆ, ಇಲ್ಲೇ ಓದ್ತಿದ್ದ. ಬಟ್ ಈ ವರ್ಷ ಅವನ ಇಲ್ಲಿ ಇರೋದು ಬೇಡ, ಇದು ಕನ್ನಡ ಮೀಡಿಯಂ ಬೇಡ ಅಂತ, ಅವ್ರಿಗೇನು ಇಂಗ್ಲೀಷ್ ಮೀಡಿಯಂ ಇಷ್ಟ ಅಂತ, ಹಂಗಾಗಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಸೇರಿಸಿ ಅಲ್ಲೇ ಹಾಸ್ಟೆಲಿಗೆ ಬಿಟ್ಟಿದ್ದಾರೆ ನೋಡಿರಿ. ಇವನಂದ್ರೆ ನಮ್ಮ ರೋಹಿತ, ಇಬ್ಬರು ಕೂಡಿ ಆಡ್ಮೇಸ್ಕೊಂಬರ್ತೀರೇನು? ಆಡು ಮೇಸ್ಕೊಂಬರೋಕೆ ಹೊಂಟಾರ ನೋಡ್ರಿ. ಆಡು ಒಂದೇ ಆಡಿದೆ, ಇಷ್ಟು ದಿನ ಬಾಲ ಇದ್ದು ಈಗ ಮಾರ್ಯಾರ. ಎಷ್ಟಿದ್ದದನ್ನು ಆಡು? ಮೂರದು. ಇದ್ರ ಮಕ್ಕಳಿದ್ದು ಒಂದು ಹೆಣ್ಣು ಒಂದು ಗಂಡು ಸ್ನೇಹಿತರೆ. ಒಂದು ಸತ್ತೋಯ್ತು, ನಾವು ಬಂದಾಗ ಸತ್ತೋಯ್ತು ಬೇಸಿಗೆಯಲ್ಲಿ. ಒಂದು ಮಾರಿದ್ರು, ಈಗ ಒಂದೈದೆ ನೋಡ್ರಿ. ಇದು ಮನೆ ಹಿಂದ್ಗಡೆ ನೋಡ್ರಿ, ನಿನ್ನೆ ತೋರಿಸಿದ್ನಲ್ಲ ವಿಡಿಯೋ ಒಳಗೆ ನೋಡಿದ್ದೀರಿ ಆಲ್ರೆಡಿ.
ಸಿರ್ಕು ಬಂದನು ಅಲ್ಲಿ ನೋಡ್ರಿ ಬಾರಿ ಗಿಡ ಐತಿ ಅದ್ರ ಬಾರಿ ಗಿಡ ತಪ್ಪಲ ತಿನ್ನಕೊಂತೈತಿ ಆಡು ಅವಾಗ ನೀನ ಮೇವಿಸ್ತಿದ್ದಲ್ಲ ಆಡನು ಹಾ ಸ್ಕೂಲ್ಗೆ ಹೋಗತ್ಲೇನೆ ಆಡಿನ ಮ್ಯಾಗಂತ ಬಹಳ ಪ್ರೀತಿ ರೀ ಇವನು ಯಾವಾಗ್ಲೂ ಆಡು ಆಡು ಅಂತಿರ್ತಾನ ಆಡು ಕಾಯೋದು ಅಂದ್ರೆ ಬಹಳ ಇಷ್ಟ ಇದ್ದಂಗೆ ಐತಿ ಇವನಿಗೆ ಅಲ್ಲಿ ಆಡು ನೆನೆಸಿರ್ತೀನಿ ಆಸ್ಟ್ರೇಲಾಗನ ಅಂತ್ರಿ ಆಡಂದ್ರೆ ಭಾಳ ಪ್ರೀತಿ ರೀ ಇವನಿಗೆ ಯಾವಾಗ್ಲೂ ನೋಡು ಆಡ್ಬಿಟ್ಕೊಂಡು ಆಡ್ಬಿಟ್ಕೊಂಡು ಎಲ್ಲಿಗಾರ ಕರ್ಕೊಂಡು ಹೋಗ್ತಾನೆ ಇರ್ತಾನೆ ನೋಡ್ರಿ ಇವನು ಅಲ್ಲೊಂದು ದೊಡ್ಡ ಬಾರಿ ಗಿಡ ಇದ್ದಲ್ಲ ಅಲ್ಲಿಗೆ ಕಡಿಬೇಕು ನೋಡಿ ಯಾರಾದ್ರೂ ತಪ್ಪಲನ ಇಳ್ಕಲ್ಲ ಅದು ಯಾರಿಗೂ ಭಾಳ ಐಟಿಗಿದ್ದೆ ಈಗ ನೀವು ಇಲ್ಲಿ ಈಗ ಕಡ್ದಿರೇನ ಸ್ವಲ್ಪ ಮೇಯಿಸ್ಕೊಂಡು ಬರ್ತೀರ ಬಂದ್ ನೋಡ್ರಿ ಸಿರ್ಕುನು ಬಂದ್ ನೋಡ್ರಿ ನಮ್ಮ ಸಿರ್ಕು ಅವರಿಬ್ಬರು ಅಣ್ಣ ತಮ್ಮ ರೀ ನಮ್ಮ ತಂಗಿ ಮಕ್ಕಳು ಒಬ್ಬ ಧನುಷ ಅಂತ ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡವನು ಈ ಕಡೆ ನಡ ಸೆಂಟ್ರ್ ಇದ್ದವನು ದ ಶ್ರೀಕಾಂತ ಅಂತ ಅವ್ರ ತಮ್ಮ ಈ ಕಡೆ ನಮ್ಮ ರೋಹಿತ ಮೂರು ಜನ ಅದಾರ ನೋಡ್ರಿ ಹಾಂ ಮೇಯಿಸ್ಕೊಂಬಾರ ನಾ ಬಟ್ಟೆ ಒಣಾಕ್ತೀನಿ ಈಗ ಬಾಯ್ ಸ್ನೇಹಿತರೆ ಅವರು ಮೇಯಿಸ್ಕೊಂಬರ್ತಾರೆ ಈಗ ನಾವಂತರು ಬಟ್ಟೆ ಎಷ್ಟೊಕೊಂದ ಒಗೆದಾಕಿವಿ ಹಬ್ಬ ಬೇರೆ ಬರಾಕತ್ತೈತಿ ಹಾಸಿಗೆ ಹೋಗಿ ಅಂತಂದರು ತೊಳಿ ಅಂತಂದರು ನಮ್ಮವರು ಬಿಸಿಲಿಲ್ಲ ಬಿಸಿಲು ನೋಡಿ ಮಾಡಾಕತ್ತಾನಾಗತ್ತಾರ ಈಗ 8 ಗಂಟೆ ಆಗೈತಿ 8 ಗಂಟೆಯಲ್ಲಿದ್ದರೆ 10:30 ಮಟ್ಟ ಬಟ್ಟೆ ಒಗೆದಾಕತ್ತಿರಿ ಯಾಕಂದರೆ ನೀರಿದ್ದಾಗ ಬಟ್ಟೆ ಹೋಗ್ಕೋಬೇಕು ಭಾಳ ಬಟ್ಟೆ ಇರ್ತಾವಲ್ಲ ಹಂಗಾಗಿ ಬಟ್ಟೆ ಒಗಿದ್ದೀನಿ ರೀ ಈಗ ಅವರ ಮೂವರ ತೊಗೊಂಡಾಗ ಆಡು ಮೇಸಕ್ಕೆ ಎಲ್ಲಿಗೆ ಹೌದನು ನೋಡ್ರಿ ಈಗ 10 ಗಂಟೆ ಮೇಲಾಗೈತಿ ಈಗ ಬಟ್ಟೆ ತೊಳ್ಕೊಂಬಂದು ಇಲ್ಲಿ ಒಣಗಾಕಿನಿ ಇನ್ನು ಹಾಸಿಗೆ ಇದಾವೆ ಸ್ನೇಹಿತರೆ ಇನ್ನೊಂದು ಬಿಸಿಲು ಬಿದ್ದಿಲ್ಲ ಬರೋದು ಹೋಗೋದು ಮಾಡಾಕೊಂತೈತಿ ಬಿಸಿಲು ಹಂಗಾಗಿ ಬೇಡ ಅನ್ನಾಕತ್ತಾರ ಬಟ್ಟೆ ಹೋಗೋಕ್ಕೆ ನೋಡಬೇಕು ಇವತ್ತಾಗುತ್ತಾ ನಾಳೆ ಆಗುತ್ತಾ ಇನ್ನೂ 2 ದಿವಸದಾಗ ಹಬ್ಬ ಬಂತು ನೀರು ಕರೆಂಟ್ ಇದ್ದಾಗ ನೀರು ಬರ್ತಾವೆ ನೀರು ಇದ್ದಾಗನ ಬಟ್ಟೆ ತೊಳ್ಕೊಬೇಕಾಗುತ್ತಾ ಇಲ್ಲಾಂದರೆ ಹಳ್ಳಕ್ಕೆ ಹೋಗಿ ಇಲ್ಲಾಂದ್ರೆ ಕೆರೆಗೆ ಹೋಗಿ ತೊಳ್ಕೊಂಬರೋಕಾಗುತ್ತಾ ಸ್ನೇಹಿತರೆ ನೋಡಮ್ಮಂತ ನೀರು ಬರ್ತಾವೆ ಇಲ್ಲಂತ ರೋಹಿತ್ ಬಾ ಹುಷಾರಾಗಿ ಬಾ ಬೀಳ್ತಿದ್ದಿ ನಾ ಇಳಿಸಕ್ಕೆ ಬರಲ್ಲ ಎದಕ್ಕೆ ಹತ್ಬೇಕು ಸಾವಕಾಶ ಇಳಿ ರೋಹಿತ ಬೀಳ್ತಿದ್ ನೋ ನೀನು ಬಾ ಬೇಗ ಬಾ ಹುಷಾರು ಏ ಸಾವಕಾಶ ಬಾರು ಬಂದಿ ಈಗ ಎದ್ದಿ 8 ಎದ್ದಿದ್ದಿ ಈಗ ಎದ್ದು ಬಂದನು 8 ಗಂಟೆ ಆಗಿದ್ರೆ ಟೈಮ್ ಈಗ ಎದ್ದ ನೋಡ್ರಿ ಅರ್ಧ ನೋಡ್ರಿ ಹೋಯ್ತ ಬಟ್ಟೆ ಒಣಗ ಕಟ್ಬೇಕಲ್ಲ ಮ್ಯಾಗ ಹೋಗಿ ಏ ಮತ್ತೆ ಕಲ್ಲದು ಜಗತ್ಲೆ ಇದು ಬಂದಿತ್ತು ರೋಹಿತ ನಿನ್ನ ನಾನು ಇದು ಕಟ್ಟಿ ಬಟ್ಟೆ ಒಣಗಿದ್ದೆ ಅಲ್ಲಿ ಗಿಡಕ್ಕೆ ಕಟ್ಟಿತ್ತಲ್ಲ ಅದು ಯಾರೋ ಕಟ್ ಮಾಡ್ಯಾರೇ ಅಂತ ಅನ ಇದಾಗಿತ್ತ ಅದು ಬಂದು ಬಿಡುತ್ತೆ ಹರಿದು ಬಿಡುತ್ತೆ ಹೌದು ಗುಬ್ಬಿ ನೋಡಿ ರೋಹಿತ ಅಷ್ಟು ಚೂ ಚೂ ಮಾಡ್ತ ಸೌಂಡ್ ಏನು ಮಾಡ್ತಲ್ಲ ಹುಳ ಉಪ್ಪಡಿ ಬಾ ಈ ಕಡೆ ಬಾ ಬ್ರಷ್ ಮಾಡು ಬಾ ತೋರಿಸಿ ಪೂಜೆ ಆಗೈತಿ ನೀನು ಈಗ ಎದ್ದಿದ್ದಿ
ಸ್ನೇಹಿತರೆ ಹಳ್ಳಿ ಒಳಗೆ ಎಲ್ಲ ಕೆಲಸದ ಪಟ 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 ಮಾಡಿಬಿಡ್ತಾರೆ ನೋಡ್ರಿ. ಸ್ವಲ್ಪನು ರೆಸ್ಟ್ ಅನ್ನೋದು ಇರಲ್ಲ. ಮುಂಜಾನೆ ಎದ್ದು ಮೊಬೈಲ್ ನೋಡೋದು ಅದು ಇದು ಯಾವ ಹ್ಯಾಬಿಟ್ ಇರೋಂಗಿಲ್ಲ. ಎದ್ದೋದು ತಮ್ಮ ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡಿಬಿಡೋದು, ಜಳಕ ಮಾಡೋದು, ಪೂಜೆ ಮಾಡೋದು ಎಲ್ಲ ಮಾಡಿ ಮುಗಿಸ್ಬಿಟ್ಟಾರ ನೋಡ್ರಿ. ಆಗ ಲಕ್ಷ್ಮಮ್ಮಗೆ ಹೇಳಿ ತಂದಿಟ್ಟಾರ, ನಮ್ಮದು ಪೂಜೆ ಆಗಿ ನಾನು ಜಳಕ ಮಾಡಿ ಪೂಜೆ ಮಾಡಿ ಬಟ್ಟೆ ಒಗಕ್ಕೆ ಹೋಗಿದ್ದಿರು ಹೊಕ್ಕಮಂದೆ ನೋಡ್ರಿ. ಈಗ ನೋಡಿ ನಮ್ಮ ಮನೆ ಮುಂದೆ ನೋಡ್ರೆಲ್ಲ ಇದು ಜಾಗನೇ ಇಲ್ಲ, ಸಂಜೆ ಸಂಧ್ಯ ಮನೆ ಐತಿ. ಹಂಗಾಗಿ ಊರೊರೆಗೆ ಮನೆ ಕಟ್ಸ್ಕೋಬೇಕಂತ ಪ್ಲ್ಯಾನ್ ಮಾಡಕತ್ತಾರ. ಅದಿನ್ನೂ ಎಷ್ಟು ವರ್ಷಕ್ಕೆ ಆಸೆ ಈಡೇರುತ್ತೆ ಗೊತ್ತಿಲ್ಲ ನೋಡ್ರಿ. ಜಾಗನೇ ಇಲ್ಲ, ಒಂದು ಬೈಕ್ ಕೂಡ ಹೋಗಕ್ಕೆ ದಾರಿ ಇಲ್ಲ. ಒಬ್ಬರು ಮನುಷ್ಯರು ಹೋದ್ರೆ ಇನ್ನೊಬ್ಬರು ಮನುಷ್ಯ ನಿದ್ರಬೇಕಾಗುತ್ತೆ. ಅಷ್ಟು ಸಂಧೆ ಐತ್ರಿ ಮನೆ ಮುಂದೆ. ಸೀಗಿರಿ ಸೀಗಿರಿ ಎಲ್ಲ ಎಷ್ಟಿದ್ರೂ ಏನೂ ಆಗಿಲ್ಲ ನೋಡ್ರಿ. ಇಲ್ಲಿವರೆಗೂ ಹುಷಾರಾಗಿ ಇದ್ದೀವಿ ಎಲ್ಲರೂ. ಹಿಂದೆ ನೋಡ್ರಿ, ಮುಂದೆ ನೋಡ್ರಿ, ಹಳ್ಳಿ ಊರು, ಹಳ್ಳಿ ಭಾಷೆ, ಹಳ್ಳಿ ಸೊಗಡು ಎಷ್ಟು ಚಂದ ಇರುತ್ತಲ್ಲ ಸ್ನೇಹಿತರೆ. ಸಿಟಿ ಒಳಗೆ ಎಂತೆಂಥ ಮನೆ ಕಟ್ಸಿದ್ರು ಅದರಲ್ಲಿ ಸುಖ ಶಾಂತಿ ನೆಮ್ಮದಿನೇ ಇರೋದಿಲ್ಲ. ಹಳ್ಳಿ ಒಳಗೆ ಯಾವುದೇ ಥರ ಇರಲಿ, ಬಟ್ ಯಾವುದೇ ಥರ ಅಡುಗೆ ಮಾಡಿದ್ರು ಕೂಡ ಎಷ್ಟು ರುಚಿ ಆಗುತ್ತೆ. ನನಗಂತೂ ಇಲ್ಲಿ ಊಟ ಮಾಡಿರ್ತಾರ ನಮ್ಮ ಊರಾಗ, ನಾವಿದ್ದ ಊರಾಗ ಊಟ ಮಾಡಿದಂಗೆ ಅನಿಸೋದೇ ಇಲ್ಲ. ನಾವೇ ನಮ್ಮ ಕೈಯಾರೆ ಮಾಡಿದ ಅಡುಗೆ ಅಂತ ರುಚಿ ಆಗೋದೇ ಇಲ್ಲ ಸ್ನೇಹಿತರೆ. ನೋಡಿರಿ ಹಿಂಗಿದೆ ಇರುತ್ತೆ ಹಳ್ಳಿ ಸೊಗಡು, ಹಳ್ಳಿ ಭಾಷೆ, ಹಳ್ಳಿ ಊಟ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು.